ನಿಮ್ಮ ಸ್ಟೇಟ್ಮೆಂಟ್ ಅನ್ನ ಬೇರೆ ರೀತಿ ಇಂಟರ್ಪ್ರೇಟ್ ಮಾಡ್ತಿದ್ದಾರೆ ಅಂತ ಹೇಳಿದ್ದೀನಿ ನೀವು. ಈಗ ಬಿಜೆಪಿಯ ಒಂದು ವಲಯ ಏನಾಯ್ತಿದೆ ಅಂದ್ರೆ, ಲಿಂಗಾಯತರನ್ನ ಟಾರ್ಗೆಟ್ ಮಾಡಿಕೊಂಡು ಕುಮಾರಸ್ವಾಮಿ ಅವರು ಕೊಟ್ಟಿರುವಂತ ಹೇಳಿಕೆಗೆ ಬಿಜೆಪಿ ಉತ್ತರ ಕೊಡೋದಕ್ಕೆ ಆಗ್ತಿಲ್ಲ. ಆ ಕಾರಣಕ್ಕಾಗಿ ಕುಮಾರಸ್ವಾಮಿ ಅವರು ಈ ದಾಳವನ್ನ ಬಿಟ್ಟಿದ್ದಾರೆ ಅಂತ. ಇಲ್ಲಿ ನಾನು ದಾಳ ಬಿಟ್ಟಿರ್ತಕ್ಕಂಥದ್ದೆಲ್ಲ ಮುಂದಿನ ದಿನಗಳ ಪರಿಸ್ಥಿತಿಗಳು ಏನಾಗುತ್ತೆ, ನೈಜ ಪರಿಸ್ಥಿತಿಗಳು ಏನಿದೆ, ಗ್ರೌಂಡ್ ರಿಯಾಲಿಟಿ ಏನಾಗುತ್ತೆ, ಅದಕ್ಕೆ ನಮ್ಮ ನಾಡಿನ ಜನತೆ ಎಚ್ಚರಿಕೆಯಿಂದ ಇರಿ ಅಂತ ಹೇಳಿರ್ತಕ್ಕಂಥದ್ದು. ನಾನು ಕೇಳಲಿಕ್ಕೆ ಬಯಸ್ತೀನಿ, ನೀವು ಒಂದು ಮಾತು ಹೇಳಿದ್ರಿ, ಈಗ ಒಂದು ಮಾತು ಹೇಳಿದ್ರಿ ಲಿಂಗಾಯತ ಸಮಾಜದ ಬಗ್ಗೆ. ಹೌದು, ನಡೀತಿರ್ತಕ್ಕಂಥದ್ದು ನಿಜ. ಅಲ್ಲಿ ಜಗದೀಶ್ ಶೆಟ್ಟರು ಮೊನ್ನೆ ಪ್ರಧಾನಮಂತ್ರಿಗಳು ಬಂದ್ರಲ್ಲ, ಒಬ್ಬ ಮಾಜಿ ಮುಖ್ಯಮಂತ್ರಿ, ಪ್ರಧಾನಮಂತ್ರಿಗಳು ಯಾವುದೋ ಒಂದು ಸಭೆಯಲ್ಲಿ ಅಟೆಂಡ್ ಮಾಡೋದಲ್ಲ, ಹುಬ್ಳಿನಲ್ಲಿ ವೇದಿಕೆಗೆ ಹತ್ತಿಸ್ತಿಲ್ಲ, ಅವರ ಕ್ಷೇತ್ರ ಶಾಸಕರು ವೇದಿಕೆ ಕೂರಿಸ್ತಿಲ್ಲ ಅವ್ರನ್ನ. ಫ್ರೀಡಮ್ ಆಪಲ್ ಕಲ್ತು ಹಣ್ಣು ಬೆಳಿತಿದ್ದೀರಾ? ಹಾಗಾದ್ರೆ ನಿಮ್ಮ ಹಣ್ಣುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಯಾತಕಪ್ಪ ಕೂರಿಸ್ಲಿಲ್ಲ? ಈಗ ಯಡಿಯೂರಪ್ಪನವ್ರು ಕಷ್ಟಪಟ್ಟು ನಮ್ಮ ಮೈತ್ರಿ ಸರ್ಕಾರ ತೆಗೆದು ಮುಖ್ಯಮಂತ್ರಿಗಳಾದರು, ಯಾರದಲ್ಲಿ ಪಾತ್ರ ಇದೆ? ಪಾಪ ಯಡಿಯೂರಪ್ಪ ಕಷ್ಟಪಟ್ಟಾಗಿದ್ದಲ್ವೇ, ಡೆಲ್ಲಿ ಇರೋದು ಏನಿದೆ? ಇಲ್ಲ, ಜನ ಅವತ್ತು ಸರ್ಕಾರ ರಚನೆ ಮಾಡಲಿಕ್ಕೆ ಸಂಪುಟ ಬಹುಮತ ಕೊಟ್ಟಿದ್ರಲ್ಲ, ಅಷ್ಟೆಲ್ಲ ಕಷ್ಟಪಟ್ಟು ಮುಖ್ಯಮಂತ್ರಿ ಆದರು. ಆ 3 ವರ್ಷ 2 ವರ್ಷ ಇದ್ದರೋ 2.5 ವರ್ಷ ಇದ್ದರು, ಯಾವ ರೀತಿ ನಡೆಸ್ಕೊಂಡ್ರಿ ಯಡಿಯೂರಪ್ಪನವ್ರನ್ನ? ದೆಹಲಿ ಹೈಕಮಾಂಡು, ನಿಮ್ಮ RSS ಮುಖಂಡರುಗಳು ಯಾವ ರೀತಿ ನಡೆಸ್ಕೊಂಡ್ರು? ಇವತ್ತು ಯಾರಿಂದ ಸರ್ಕಾರ ನಡೀತಾ ಇದೆ? ಇಲ್ಲ, ನಾನು ಯಡಿಯೂರಪ್ಪನ ಓಪನ್ ಸಭೆಯಲ್ಲಿ ಹೇಳಿದೆ, ಓಪನ್ ವಿಧಾನಸಭೆಯ ಕಲಾಪದಲ್ಲಿ ನನ್ನ ಸರ್ಕಾರ ಹೋದ ಮೇಲೆ ನಾನು ದ್ವೇಷದ ಭಾಷಣ ಮಾಡಲಿಲ್ಲ, ನಿಮ್ಮನ್ನು ಸರ್ವನಾಶ ಮಾಡ್ತೀನಿ ಅಂತ ಹೇಳಲಿಲ್ಲ. ಏನೋ ಒಂದು ಕಷ್ಟಪಟ್ಟು ಮತ್ತೆ ಇನ್ನೊಂದು ಬಾರಿ ಮುಖ್ಯಮಂತ್ರಿ ಆಗಿದ್ದೀರಿ. ಕೊನೆಗಾಲದಲ್ಲಿ ಹೋಗಬೇಕಾದ್ರೆ ಉತ್ತಮವಾದಂಥ ಕೆಲಸ ಮಾಡಿ ಜನಗಳಿಂದ ಒಳ್ಳೆಯ ಹೆಸರು ತಗೊಂಡೋಗಿ ಅಂತೇಳಿ ವಿಧಾನಸಭೆ ಕಲಾಪದಲ್ಲಿ ಹೇಳಿರ್ತಕ್ಕಂಥದ್ದು ಆ ರೆಕಾರ್ಡ್ ಇದೆ. ಅವತ್ತು ಸಹ ಯಡಿಯೂರಪ್ಪನವರಿಗೆ ಸಲಹೆ ಕೊಟ್ಟೆ, ನಾನು ಯಾವುದೇ ರೀತಿ ಅವ್ರ ಮೇಲೆ ಆಕ್ರೋಶ ಭರಿತನಾಗಿ, ನಾನು ಮುಖ್ಯಮಂತ್ರಿ ಆದಾಗ ಯಡಿಯೂರಪ್ಪನವ್ರು ಆಕ್ರೋಶ ಭರಿತವಾಗಿ ಮಾತಾಡೋದಲ್ಲ, ಆ ರೀತಿ ಏನು ಮಾತಾಡಲಿಲ್ಲ. ಪಾಪ ಆಗಿದ್ದೀರಿ, ಒಳ್ಳೆ ಕೆಲಸ ಮಾಡ್ಕೊಳ್ರಪ್ಪ ಅಂತ ಹೇಳಿದೆ. ಇವತ್ತೇನಾಗಿದೆ ಯಡಿಯೂರಪ್ಪನವ್ರ ಪರಿಸ್ಥಿತಿ ಪಾಪ ಹೇಳ್ಬೋದು ಅವರು, ಅವ್ರು ಮಾತಾಡೋಕ್ಕಾಗಲ್ಲ. ಯಾಕೆಂದರೆ ಅದೆಂಥದ್ದು ED IT ಎಲ್ಲ ಇಟ್ಕೊಂಡಿದ್ದಾರಲ್ಲ, ಮಾತಾಡೋ ಪರಿಸ್ಥಿತಿ ಇಲ್ಲ ಈಗ ಅವ್ರು ಯಾರನ್ನು. ಅವ್ರು ಎಲ್ಲರ ಮೇಲೂ ಮಾಡ್ತಾರೆ, ಯಾರ ಮೇಲೆ ಬಿಟ್ಟಿಲ್ಲ ದೇಶದಲ್ಲಿ. ಫ್ರೀಡಮ್ ಆಪಲ್ ಕಲ್ತು ಹಣ್ಣು ಬೆಳಿತಿದ್ದೀರಾ? ಹಾಗಾದ್ರೆ ನಿಮ್ಮ ಹಣ್ಣುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.